ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ರಹಸ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಆಯುರ್ವೇದ ರಹಸ್ಯಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಯೋಗ ಗುರುಗಳು ಮತ್ತು ನಾಟಿ ವೈದ್ಯರಾಗಿರುವಂತಹ ಡಾಕ್ಟರ್ ಪುಟ್ಟಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಕಾರ್ಯಕ್ರಮವನ್ನ ಶುರು ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಗುರುದೇ, ಎಲ್ಲರಿಗೂ ನಮಸ್ಕಾರ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ಗಿಡದ ಅಥವಾ ಯಾವ ಬಳ್ಳಿಯ ಬಗ್ಗೆ ತಿಳಿಸ್ಕೊಡ್ತೀರಾ? ದೇವನ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಅಂದ್ರೆ 84 ಲಕ್ಷ ಜೀವರಾಶಿಗಳಿದೆ, ಅದರಲ್ಲಿ ಎಲ್ಲ ಬಂದಿದೆ, ಒಂದಲ್ಲ ಒಂದ್ ದಿವಸ ಹೋಗ್ಲೇಬೇಕು ಅಂತ. ಹೌದಲ್ಲ? ಹಾಗೆ ಬರುವಾಗ ಏನು ತರುವುದಿಲ್ಲ, ಹೋಗುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಬರುವಾಗ್ಲೂ ತೆಗೆದುಕೊಂಡು ಬಂದಿದ್ದೀವಿ, ಹೋಗುವಾಗ್ಲೂ ಬಿಟ್ಟು ಹೋಗ್ತೀವಿ. ಪಾಪ ಕರ್ಮಗಳು, ಪುಣ್ಯ ಮತ್ತು ಪರೋಪಕಾರ, ಇದೆಲ್ಲವೂ ಕೂಡ ಸತ್ತ ಮೇಲೆ ಬರುವಂತದ್ದು ಏನಂದ್ರೆ ಪುಣ್ಯದ ಕೆಲಸಗಳು. ಈಗಾಗಲೇ ನಮ್ಮಲ್ಲಿ ಸಾಕಷ್ಟು ಜನ ಮಹಾತ್ಮರಿದ್ದಾರೆ, ಅವರು ಅವ್ರ ಮನೆ ಆಸ್ತಿಗಳನ್ನ ಏನು ಕೊಟ್ಟೋಗಿಲ್ಲ. ಸಂಸ್ಕಾರ, ಸಂಸ್ಕೃತಿ, ಮನುಷ್ಯ ಹೇಗಿರಬೇಕು, ತನ್ನ ಜೀವನವನ್ನ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು, ತನ್ನ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಅದಕ್ಕೆ ಅವರೆಲ್ಲರೂ ಮಾನವರು, ಸಂತರಾಗಿ ನೋಡಿ. ನರೇಂದ್ರ ವಿವೇಕಾನಂದ ಆಗಿದ್ದ ಹೇಗೆ ಅಂತ, ಹಾಗೇನೆ ಮನುಷ್ಯ ಹುಟ್ಟಿದ ಕೂಡಲೇ ಯಾರು ಪ್ರವೀಣರಾಗಿರುವುದಿಲ್ಲ. ಹುಟ್ಟಿದ ನಂತರದಲ್ಲಿ ತನ್ನ ವಿದ್ಯೆಯ ಮುಖಾಂತರ, ಆ ವಿದ್ಯೆಯನ್ನು ಜನರಿಗೆ ತಿಳಿಸುವುದರ ಮುಖಾಂತರ ಜನರ ಮನಸ್ಸಿನಲ್ಲಿ ಉಳಿದಾಗ ಅವರ ಮನಸ್ಸಿನಲ್ಲಿರುವ ಆ ಒಂದು ಏನು ನಿರ್ಮಲ ಮನಸ್ಸೇ ಪ್ರವೀಣತೆಗೆ ದಾರಿಯಾಗಿರುತ್ತೆ. ಇವತ್ತು ಕುಕ್ಕೆ ಬಳ್ಳಿ, ಕುಕ್ಕೆ ಬಳ್ಳಿ ಎನ್ನುವುದು ಬಹುತೇಕ ನಾನು ಇವತ್ತೇ ಹಾತಿಗೆ ತೆಗೆದುಕೊಂಡೆ ಅಂದ್ರೆ ಈ ಗಿಡವನ್ನ, ಈ ಗಿಡದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ದೆ. ಆದ್ರೆ ಮೊನ್ನೆ ಮೈಸೂರು ವ್ಯಕ್ತಿಯೊಬ್ರು ಬೆಂಗಳೂರಿಂದ ಟ್ರೈನ್ನಲ್ಲಿ ಮೈಸೂರಿಗೆ 3 ಗಂಟೆ ಟ್ರೈನ್ ಇಲ್ಲಿ ಬೆಂಗಳೂರಿಂದ ಹೊರಡುತ್ತೆ. ಆ ಟ್ರೈನ್ ನಾನು ಕೂಡ ಪ್ರಯಾಣ ಮಾಡ್ತಾ ಇದ್ವಿ. ಆ ಬೋಗಿನಲ್ಲಿ ಕುಳಿತಿರ್ಬೇಕಾದ್ರೆ ತಲೆ ಸುತ್ತು ಬಂದು ಕೆಳಗಡೆ ಒಬ್ಬ ವ್ಯಕ್ತಿ ಕುಸಿದು ಕೆಳಗಡೆ ಬಿದ್ರು, ನೀರು ಕುಡಿಸಿದ್ರು. ಎಲ್ಲಿಂದ್ರೆ ಕೆಂಗೇರಿ ಹತ್ತತ್ರ ಹೋಗುವಷ್ಟರಲ್ಲಿ ಆ ವ್ಯಕ್ತಿ ಕುಸಿದು ಬಿದ್ದಾಗ ಟ್ರೈನ್ ಎಕ್ಸ್ಪ್ರೆಸ್ ಆದ್ರಿಂದ ಅದು ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇವ್ರನ್ನ ಬದುಕಿಸ್ಲಿಕ್ಕೆ ಸಾಧ್ಯತೆ ಇದೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಆದ ಕಾರಣ ಒಂದ್ 2 ನಿಮಿಷ ಟ್ರೈನ್ ಅನ್ನು ನಿಲ್ಲಿಸಿದ್ರೆ ಇಲ್ಲೇ ಕಣ್ಣು ಕಾಣಿಸ್ತಾ ಇದೆ ಈ ಬಳ್ಳಿ, ಇದನ್ನು ಕಿತ್ಕೊಂಡು ಆ ರಸವನ್ನ ಬಾಯಿಗೆ ಹಾಕೋದ್ರ ಮೂಲಕ ಅಥವಾ ಎದೆ ಮೇಲೆ ಅದನ್ನ ಸವರೋದ್ರ ಮೂಲಕ ಇವರ ಪ್ರಾಣ ಉಳಿಯುತ್ತೆ ಅಂದಾಗ ಯಾರು ಕೂಡ ಸಹಾಯಕ್ಕೆ ಬರಲಿಲ್ಲ, ಟ್ರೈನ್ ಅನ್ನ ನಿಲ್ಲಿಸಲಿಲ್ಲ. ಹಾಗಾಗಿ ಮಂಡ್ಯದಲ್ಲಿ ಹೋಗೋ ಅಂದ್ರೆ ಚನ್ನಪಟ್ಟಣ ಮದ್ದೂರು ಬರುವಷ್ಟರಲ್ಲಿ ಅವ್ರ ಪ್ರಾಣ ಹೋಗಿತ್ತು. ಅವರು ಮೈಸೂರು ಮೂಲದವರು, ನಿಜಕ್ಕೂ ಕೂಡ ನಮ್ಮ ಕಣ್ಣಿದ್ರಿಗೆ ಎಲ್ಲ ಗೊತ್ತಿದ್ದು ಕೂಡ ಆ ವ್ಯಕ್ತಿಯನ್ನ ಉಳಿಸ್ಕೊಳಕ್ ಆಗಿಲ್ಲ ಅನ್ನೋದು ಒಂದು ಕಡೆ. ಮತ್ತೆ ಆ ಟ್ರೈನ್ ನಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಒಬ್ರು ಕೂಡ ಟ್ರೈನ್ ಅನ್ನ ನಿಲ್ಲಿಸ್ಲಿಕ್ಕೆ ಸಹಾಯ ಮಾಡಲಿಲ್ಲ. ಒಬ್ಬ ವ್ಯಕ್ತಿಯ ಕಣ್ಮುಂದೆ ಕೂಡ ನಾವು ಪ್ರಾಣ ಹೋಗುದನ್ನ ನೋಡಿದಾಗ ಒಂಥರ ದುಃಖವಾಯ್ತು. ನಮ್ಗೆಲ್ಲ ಗೊತ್ತಿದ್ದು ಕೂಡ ನಮ್ ಮುಂದೆನೆ ಕೂಡ ಈ ಗಿಡ ಇದೆ, ಈ ಗಿಡದ ಪರಿಚಯ ಮಾಡಿಕೊಳ್ಳೇಬೇಕು ಅಂತ. ಕಾರಣ ಏನಂದ್ರೆ ಈ ಗಿಡ ಕುಕ್ಕೆ ಬಳ್ಳಿ ಎಂಬ ಗಿಡ ಒಂದ್ ರೀತಿ ಏನಾಗ್ತದೆ, ಆ ಎಲೆಯನ್ನ ಕಿತ್ಕೊಂಡು ಹರಿದು ಬಿಟ್ಟ ಅದನ್ನ ಹರಿದು ತಲೆಗೆ ಲೇಪನ ಮಾಡುವುದರಿಂದ, ತಲೆಗೆ ಮೆಹಂದಿ ಹಚ್ಚುತ್ತೀವಲ್ಲ ಹಾಗೆ ಹಚ್ಚುವುದರಿಂದನೇ ಬಹುತೇಕ ತಲೆ ಸುತ್ತುವಿಕೆ, ಗಿಡ್ಡಿನಿಸ್, ತಲೆ ಚಕ್ಕರೋಡಿದೆ ಯಾವುದೋ ಕಾರಣಕ್ಕೆ. ಅಂದ್ರೆ ಕೆಲವರಿಗೆ ಗುರುಜಿಯ ಬಗ್ಗೆ ಮಾತಾಡ್ತೀನಿ, ಮತ್ತೊಂದು ಒಂದು ಕರೆ ಇದೆ, ಮಾತಾಡೋಣ. ಹಲೋ, 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 ನಮಸ್ತೆ. ನಿಮ್ಮ ಹೆಸರು? ಮಂಜುಳಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರು. ಗುರುಜಿ ಇದಾರೆ, ಮಾತಾಡಿ. ಗುರುಜಿ ನಮಸ್ಕಾರ. ನಮಸ್ಕಾರ, ಹೇಳಿ ಅಮ್ಮ. ಗುರುಜಿ, ನಮ್ಮ ಅತ್ತೆ ಅವ್ರಿಗೆ ಒಂದ್ ಸ್ವಲ್ಪ ಸೊಂಟ ನೋವಿದೆ, ಮತ್ತೆ ತೂಕ ಹೆಚ್ಚಾಗಿದೆ. ಅದನ್ನ ವೆಯ್ಟ್ ಕಮ್ಮಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳೋಣ. ಒಳ್ಳೆ ಪ್ರಶ್ನೆ. ಇವತ್ತು ಕುಕ್ಕೆ ಬಳ್ಳಿಯನ್ನ ನೋಡ್ಕೊಳ್ಳಿ. ಆ ಕುಕ್ಕೆ ಬಳ್ಳಿಯಲ್ಲಿ ಒಂದು ವಿಶೇಷವಾಗಿ ಹಣ್ಣುಗಳು ಬರುತ್ತೆ. ಇದು ನೀವು ಎಲ್ಲೆಲ್ಲಿ ಯಾವ ಏರಿಯಾದಲ್ಲಿ ಇದ್ದೀರಾ, ಆ ಏರಿಯಾದಲ್ಲಿ ಒಂದು ಖಾಲಿ ಸೈಟ್ ಇದೆ ಅಂದ್ರೆ ಈ ಕುಕ್ಕೆ ಬಳ್ಳಿ ಅಲ್ಲಿ ಬೆಳೆದಿರತ್ತೆ. ಈ ಹಣ್ಣುಗಳು ಮತ್ತೆ ಒಂದು ನಾನೀಗಾಗ್ಲೇ ನಿನ್ನೆಯ ಸಂಚಿಕೆಯಲ್ಲೂ ಕೂಡ ಹೇಳಿದೆ, ತಾರೆಕಾಯಿ, ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ, ಅಳಲೆಕಾಯಿ ಮತ್ತೆ ಕಸ್ತೂರಿ ಜಾಲಿ ತೊಗಟೆ, ಇವುಗಳನ್ನ ಕುಟ್ಟಿಕೊಂಡು ಈ ಹಣ್ಣು ಮತ್ತೆ ಒಂದ್ ರೀತಿ ಈ ಕುಕ್ಕೆ ಬಳ್ಳಿಯ ಹಣ್ಣು ಏನ್ ಮಾಡುತ್ತೆ ಅಂದ್ರೆ ಹೊಟ್ಟೆಯಲ್ಲಿರುವ ಕಲ್ಮಶವನ್ನೆಲ್ಲ ದೂರ ಮಾಡುತ್ತೆ. ಆ ಹಣ್ಣುಗಳನ್ನ ಒಣಗಿಸಿ ಚೂರ್ಣ ಮಾಡಿ ಇಟ್ಕೊಂಡು
ಅದು ಏನು ತ್ರಿಫಲ ಚೂರ್ಣದ ಜೊತೆ ಬೆರೆಸ್ಕೊಂಡು ತೆಗೆದುಕೊಂಡು ಬರೋದ್ರಿಂದನೆ ಗಣನೀಯವಾಗಿ ತೂಕ ಕಡಿಮೆ ಆಗುತ್ತೆ. ಇನ್ನೊಂದು ವಿಶೇಷ ಏನಂದ್ರೆ ಈ ಕುಕ್ಕೆ ಬಳ್ಳಿಯ ಒಂದು ಹಣ್ಣುಗಳನ್ನ ಫಲವನ್ನ ತಿನ್ನುವುದರಿಂದನೆ ಮೃದುವಾಗಿ ವಿರೇಚನ ಆಗಿ ಹೊಟ್ಟೆಯಲ್ಲಿ ಕಲ್ಮಶ ಉಳಿಯುವುದಿಲ್ಲ. ಏನು ಅಶುದ್ಧ ವಾಯು ಅಂಡವಾಯು ಅಂತ ಆಕ್ಸಿಜನ್ ಅಂತ ಏನ್ ಕರಿತೀವಿ ಇದೆಲ್ಲ ಹೊರಗಡೆ ಬರುತ್ತೆ. ಜೊತೆಗೆ ತೂಕವು ಸಹ ಕಡಿಮೆ ಆಗಿರೋದ್ರ ಜೊತೆಗೆ ನಿಮಗೆ ಬ್ಯಾಕ್ ಪೈನ್ ಅಥವಾ ಕುತ್ತಿಗೆ ನೋವಿದ್ದಾಗ ಕುತ್ತಿಗೆ ನೋವು ಸಹ ಕಡಿಮೆ ಆಗುತ್ತಮ್ಮ. ಆ ಗಿಡ ಗುರುತಿಸ್ಕೊಳ್ಳಿ, ಬಹಳಷ್ಟು ವಿಶೇಷವಾದ ಈ ಕುಕ್ಕೆ ಬಳ್ಳಿ ನೀವು ಕೇಳಿರೋ ಒಂದು ಸಬ್ಜೆಕ್ಟ್ಗೂ ಇವತ್ತಿನ ಕಾರ್ಯಕ್ರಮಕ್ಕೂ ಹೊಂದಾಣಿಕೆ ಸಾಮ್ಯತೆ ಚೆನ್ನಾಗಿದೀವ. ಒಳ್ಳೇದಾಗ್ಲಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ ಕುಕ್ಕೆ ಬಳ್ಳಿ ಬಗ್ಗೆ ತಿಳಿಸ್ಕೊಡ್ತಾ, ಆ ಕುಕ್ಕೆ ಬಳ್ಳಿಯ ಹಣ್ಣುಗಳು ಮತ್ತೆ ಆ ಎಲೆಯನ್ನ ಬಗ್ಗೆ ಹೇಳ್ತಾ ಇದ್ವಿ. ಆ ಎಲೆಯನ್ನ ತೆಗೆದು ಅರದ್ಕೊಂಡು ತಲೆಗೆ ಲೇಪನ ಮಾಡಿ ಅರ್ಧ ತಾಸು ಬಿಟ್ಟರೆ ಸಾಕು. ಏನ್ ಗಿಡ್ಡಿನೆಸ್, ಒಂಥರ ಚಕ್ಕರ್ ಹೊಡಿದದು ತಲೆ, ನಾನು ಕಣ್ಣು ಮಂಜಾನಂಗ ಆಗ್ತದೆ ನನಗೆ ಗೊತ್ತಿಲ್ಲ ಅಂತ. ಯಾವ ಕಾರಣದಿಂದ ನಾವಾದ್ರೂ ಬರಲಿ, ಪಿತ್ತ ವಿಕಾರದಿಂದ ಬರ್ಬೋದು ಅಥವಾ ವ್ಯವಹಾರಿಕವಾಗಿ ಏನಾದ್ರೂ ಲಾಸ್ ಆಗಿರ್ತಾರೆ ಅಥವಾ ಏನೋ ಒಂದು ಕಾರಣ, ಇದಲ್ಲ ಒಂದಲ್ಲ ಎರಡಲ್ಲ ಹಲವಾರು ಕಾರಣಗಳಿರುತ್ತೆ. ಆ ಕಾರಣದಿಂದ ಬಂದಂತ ತಲೆ ಸುತ್ತುವಿಕೆ ಮತ್ತೆ ಕೆಲವರಿಗೆ ಅತಿಯಾದ ಬಿಸಿನೀರನ್ನ ಸ್ನಾನ ಮಾಡುವಂತದ್ದು ವ್ಯವಸ್ಥೆ ಇರುತ್ತೆ ಅವರಿಗೆ, ಅದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ ಅವರಿಗೆ. ತಣ್ಣೀರು ಸ್ನಾನ ಮಾಡ್ಲಿಕ್ಕೆ ಇಷ್ಟನೇ ಆಗಲ್ಲ, ಹೆಚ್ಚು ಬಿಸಿನೀರು ಸ್ನಾನ ಮಾಡಬಹುದು ಮಾಡ್ಬೇಕಾಗ್ತದೆ. ಅಂತವ್ರಿಗೆ ಏನಾಗ್ತದೆ, ತಲೆ ಸುತ್ತುವಿಕೆ ಬಂದು ಸ್ನಾನದ ಮನೆಯಲ್ಲಿ ಬಿದ್ದು ಕೆಲವರೆಲ್ಲ ಸೊಂಟ ಮುರ್ಕೊಂಡಿರೋದು, ಕಾಲುಗಳು ಮುರ್ಕೊಂಡಿರೋದು, ಈ ತರದೆಲ್ಲ ಆಗಿದೆ. ಅಂತವರಿಗೆ ತಲೆ ಸುತ್ತುವಿಕೆ ಬಂದಾಗ ಈ ಎಲೆಯನ್ನ ಅರೆದು ತಲೆಗೆ ಏನು ಮೆಹಂದಿ ಅಂತ ಹಚ್ಚುವುದರಿಂದನೇ ಕೂಡ ತಲೆನೋವು ಹೋಗುತ್ತೆ. ಜೊತೆಗೆ ಈ ಎಲೆಗಳನ್ನ ಮತ್ತೆ ಬಿಲ್ವಪತ್ರೆ ಎಲೆ ಎರಡನ್ನೂ ಬಳಸ್ಕೊಂಡು ನಯವಾಗಿ ಅರೆದ್ಬಿಟ್ಟು ರಾತ್ರಿ ಮಲಗುವಾಗ ಎದೆಯ ಮೇಲೆ ಲೇಪನ ಮಾಡಿಕೊಳ್ಳುವುದರಿಂದ ಎದೆ ಭಾರ ಕಡಿಮೆ ಆಗ್ತದೆ. ಜೊತೆಗೆ ಕಫ ಕಟ್ಟುವುದಿಲ್ಲ ಮತ್ತೆ ಕೆಲವರು ಸ್ವಲ್ಪ ಎದೆ ನೋವು ಬರ್ತಿದ್ದಾಗೇನೆ ಟೆಸ್ಟ್ ಮಾಡಿಸಿ ನಿಮ್ಗೇನೋ ಪ್ರಾಬ್ಲಮ್ ಇದೆ ಅಂತ ಎಂಜಿಯೋಗ್ರಾಮ್ ಮಾಡಿಸೋದು ಮತ್ತೆ ಹೀಗೆ ಏನು ಟೆಸ್ಟ್ಗಳಿದ್ದಾವೆ. ಕೆಲವು ಹೊಸ ಹೆಸರುಗಳು ಬಂದಿದೆ ಈಗ, ಎದೆಗೆ ಸಂಬಂಧಪಟ್ಟಂತ ಹೃದಯಕ್ಕೆ ಸಂಬಂಧಪಟ್ಟಂತ ಯಾವ ಚಿಕಿತ್ಸೆ ಅಗತ್ಯತು ಇರುವುದಿಲ್ಲ ಈ ಎಲೆಯನ್ನ ಉಪಯೋಗಿಸಿಕೊಳ್ಳುವುದರಿಂದ. ಗುರುಜಿ ಮತ್ತೊಂದು ಕರೆ ಇದೆ, ಮಾತಾಡೋಣ. ಹಲೋ ಹಲೋ ನಮಸ್ತೆ, ನಿಮ್ ಹೆಸರು? ನಮಸ್ತೆ, ಶ್ರುತಿ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ. ಹೌದಾ, ಗುರುಜಿ ಇದಾರೆ, ಮಾತಾಡಿ. ನಮಸ್ಕಾರ, ಹೇಳಿ ಮಾ, ಏನು ತಮ್ಮ ನಮ್ ತಾಯಿಯವ್ರಿಗೆ ಒಂದ್ 46 ವರ್ಷ ವಯಸ್ಸು. ಅವ್ರಿಗೆ ತೊಡೆಯಲ್ಲಿ ಹಸಿರು ನರಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಗುರುಜಿ, ತುಂಬಾ ಪೇನ್ ಪಡ್ತಾರೆ. ಅವರು ದಪ್ಪ ಇದಾರಮ್ಮ? ಅವರು ದಪ್ಪ ಅಂದ್ರೆ ಒಂದು 65 kgs ಇದಾರೆ. ಇವರಿಗೆ ಔಷಧದ ಅಗತ್ಯತೆ ಇರುವುದಿಲ್ಲ, ತೈಲಗಳನ್ನ ಅಭ್ಯಂಜನ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಪಾದದ ಕಡೆಯಿಂದ ಮೇಲ್ಮುಖವಾಗಿ ಎಳ್ಕೋಬೇಕು ತೊಡೆಗಳನ್ನ. ತೊಡೆ ಹಿಂಬದಿಯಲ್ಲಿ ಹಸಿರು ನರಗಳು ಬಂದಿರ್ತವೆ, ಅದು ವೆರಿಕೋಸ್ ವೇನ್ ಅಂತ, ರಕ್ತ ಸಂಚಾರ ಸರಿಯಾಗಿ ಆಗುದಿಲ್ಲ. ಮತ್ತೆ ಇದನ್ನ ಕೆಲವರು ಆಪರೇಷನ್ ಮಾಡಿಸ್ಕೊಳ್ತಾರೆ, ಆಪರೇಷನ್ ಸಕ್ಸಸ್ ಆಗದೆ ಇನ್ನಷ್ಟು ಬಾಧೆ ಪಡ್ತಾರೆ. ಮಂಡಿ ಚಿಪ್ಪು ಮತ್ತೆ ವೆರಿಕೋಸ್ ವೇನ್ಗೆ ಕುತ್ತಿಗೆ ನೋವಿಗೆ ಆಪರೇಷನ್ ಯಾರು ಕೂಡ ನಮ್ಮ ಶತ್ರುಗಳು ಕೂಡ ಆಪರೇಷನ್ ಮಾಡಿಸ್ಕೊಳ್ಬಾರ್ದು ಅಂತ ಸಾಕಷ್ಟು ಸಂಚಿಕೆಗಳಲ್ಲಿ ಹೇಳಿದ್ದೀನಮ್ಮ. ಜೊತೆಗೆ ಇದನ್ನ ವ್ಯಾಯಾಮ ಮಾಡುವುದರಿಂದ ಸರ್ವಾಂಗ ಸುಂದರ ವ್ಯಾಯಾಮಗಳು ಮತ್ತೆ ಎರಡು ಕಾಲುಗಳನ್ನ ಮಲ್ಕೊಂಡು ಹಾಸಿಗೆ ಮೇಲೆ, ಅವ್ರಿಗೇನಾದ್ರು ಕೆಳಗಡೆ ಕುತ್ಕೊಳ್ಳಕ್ ಆಗ್ಲಿಲ್ಲ ಅಂದ್ರೆ ಹಾಸಿಗೆ ಮೇಲೆ ಮಲ್ಕೊಂಡು ಎರಡು ಕಾಲನ್ನು ಮೇಲ್ಮುಖವಾಗಿ ಎತ್ತಿ 10-15 ನಿಮಿಷ ಪ್ರತಿನಿತ್ಯ ಮೇಲಕ್ಕೆ ಎತ್ತುವುದರಿಂದನೇ ಬಹುತೇಕ ನರಗಳಲ್ಲಿ ರಕ್ತಚಲನೆ ಸರಿಯಾಗಿ ಆಗ್ತದೆ, ಈ ಸಮಸ್ಯೆ ದೂರ ಆಗ್ತದೆ. ಸಾಧ್ಯವಾದಷ್ಟು ಪಾದಗಳು ಮೇಲಕ್ಕೆ ಬಂದಾಗ ಈ ಕೆಳಮುಖವಾಗಿ ಅಭ್ಯಂಗನವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಬೇಗ ಕ್ಯೂರ್ ಆಗ್ತದೆ ಅದು. ಸಾಧ್ಯವಾದ್ರೆ ಯೋಗ ಮಾಡಿ, ಯೋಗಕ್ಕೆ ಬಹಳಷ್ಟು ಬೇಗ ಅದು ಗುಣ ಆಗ್ತದಮ್ಮ. ಕರೆ ಮಾಡಿದ ಔಷಧಿ ತೈಲಗಳು ಹೇಳದ್ನಲ್ಲಮ್ಮ, ನೀವ್ ಯಾವ್ದೇ ತೈಲ ಮನೇಲಿ ಇರತಕ್ಕಂಥದ್ದಾಗ್ಬೋದು, ಕೊಬ್ಬರಿ ಎಣ್ಣೆ ಅಥವಾ ಹರಳೆ ಎಣ್ಣೆ ಆಗ್ಬೋದು ಅಥವಾ ಎಳ್ಳೆಣ್ಣೆ, ಈ ತೈಲಗಳಿಂದ ಅಭ್ಯಂಗನ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ಸುಲಭವಾದ ಕಾಯಿಲೆ ಅದು, ವ್ಯಾಯಾಮಕ್ಕೆ ಹೋಗುವಷ್ಟು ಈಸಿ ಆಗಿ ಅದು, ಔಷಧಗಳು ವೇಸ್ಟ್ ಅದು ಕೊಡಿಸೋದು ಅಂತ ನನ್ನ ಭಾವನೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಗುರುಜಿ ಏನಂದ್ರೆ ಈಗ ಆಗ್ಲೇ ಹೇಳ್ತಾ ಇರು ಕುಕ್ಕೆ ಬಳಿಯನ್ನ ಯಾವ ಕಾಯಿಲೆಗೆ ಯೂಸ್ ಮಾಡಿ, ಇನ್ನು ಬೇರೆ ಯಾವೆಲ್ಲ ಕಾಯಿಲೆಗಳಿಗೆ ಕುಕ್ಕೆ ಬಳಿಯನ್ನ ಔಷಧಿಯಾಗಿ ಯೂಸ್ ಮಾಡಬಹುದು? ನಮ್ಮ ಈ ಬಹುಶಃ ಈ ಎಲ್ಲಾ ನಗರ ಪ್ರದೇಶದಲ್ಲೂ ಸಿಗುವಂತದ್ದು ಇದು ಕುಕ್ಕೆ ಬಳ್ಳಿ, ಕಲ್ಲಿ ಬಳ್ಳಿ ಅಂತ ಕರೀತಕ್ಕಂಥದ್ದು. ಅಂದ್ರೆ ಯಾವ ರೀತಿ ಇದೆ ಅಂದ್ರೆ, ಅದು ಜಡೆ ಎಣದ ರೀತಿಯಲ್ಲಿ, ಈಗ ನಿಮ್ಮ ಕೇಶವಿದೆಯಲ್ಲ, ಈ ಕೇಶದ ರೀತಿ ಒಂದು ಮರೆ ಮಾಡಿಕೊಂಡು ಹಣ್ಣನ್ನ ಕಾಪಾಡ್ಕೊಂಡಿದೆ. ಒಳಗಡೆ ದಾಳಿಂಬೆ ಹಣ್ಣಿನ ಹಣ್ಣಿನ ಒಳಗಡೆ ಹಣ್ಣುಗಳಿರ್ತದಲ್ಲ, ಅದೇ ಪ್ರಕಾರವಾಗಿರುತ್ತೆ, ರುಚಿಕರವಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ಬಿಡಿಸ್ಕೊಂಡು ಅದನ್ನ ಚೆನ್ನಾಗಿರುತ್ತದೆ. ಎಷ್ಟು ಜೋಪಾನ ಮಾಡಿರುತ್ತೆ ಅಂದ್ರೆ ಹಣ್ಣುಗಳನ್ನ ಆ ಬಳ್ಳಿ, ಅದು ಊಹೆ ಮಾಡ್ಕೊಳ್ಳೋಕು ಅಸಾಧ್ಯಂ ನಮ್ಮ. ಅದ್ರ ಜೊತೆಗೆ ಈ ಕುಕ್ಕೆ ಬಳ್ಳಿ, ಕಲ್ಲಿ ಬಳ್ಳಿ ಅಂತಾನು ಕೂಡ ಕರೀತಕ್ಕಂಥದ್ದು ಇದೆ, 18-20 ಹೆಸರುಗಳಿದೆ. ಆ ಕಾಯಿಗಳು ಇಷ್ಟಿಷ್ಟು ಏನು ಅಂದ್ರೆ, ಒಂದು ಗೋಲಿಗಿಂತನೂ ಜಾಸ್ತಿ ದಪ್ಪದ ಕಾಯಿ ಇರುತ್ತೆ, ಅದ್ರ ಒಳಗಡೆ ಹಣ್ಣಾದ ಕೂಡಲೇ ಬಹಳ ಮೃದುವಾಗಿ ರುಚಿಕರವಾಗಿರುತ್ತೆ. ಈ ಎರಡು ಹಣ್ಣು ತಿನ್ನುವಷ್ಟರಲ್ಲಿ ಒಳಗಡೆ ಇರತಕ್ಕಂಥ ಕಲ್ಮಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಬರುತ್ತೆ, ಮತ್ತೆ
ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ತುಂಬಾ ಜನ ಬಳಸ್ತಕ್ಕಂಥದ್ದು. ನಾನು ಎಲ್ಲಾ ಕಡೆ ಹೇಳ್ತಕ್ಕಂಥದ್ದು ಏನಂದ್ರೆ, ಎಲ್ಲಾ ಕಾಯಿಲೆಗಳಿಗಿಂತನೂ ಅತಿ ಡೇಂಜರ್ ಅಂದ್ರೆ ಗ್ಯಾಸ್ಟ್ರಿಕ್ ಅಂತ. ಗ್ಯಾಸ್ಟ್ರಿಕ್ ಅನ್ನೋದು ಒಂದು JCP ಇದ್ದ ಹಾಗೆ, ಅಂದ್ರೆ ಎಲ್ಲೆಲ್ಲಿ ಯಾವ ವಾಹನ ಹೋಗುವುದಿಲ್ಲವೋ ಅಲ್ಲಿಗೆ ಇದು ಪ್ರವೇಶ ಮಾಡಿ ಎಲ್ಲವನ್ನು ಬರುವಂತೆ ಮಾಡಿಕೊಳ್ಳುತ್ತೆ. ಎಲ್ಲದಕ್ಕೂ ಸ್ವಾಗತ ಮಾಡ್ತಕ್ಕಂಥದ್ದು ಈ ಒಂದು ಗ್ಯಾಸ್ಟ್ರಿಕ್ ಅಂತ ಅಂಡವಾಯು. ಗ್ಯಾಸ್ಟ್ರಿಕ್ ಸಿಟ್ರಿಕ್ ಆಮ್ಲ ಜಾಸ್ತಿ ಆಗುವುದನ್ನ ತಡೆಗಟ್ಟಿ ಬಲವಾದ ಪಿತ್ತ, ವಿಪರೀತ ಪಿತ್ತ ಇದೆ, ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ಈ ಹಣ್ಣುಗಳನ್ನ ಅಥವಾ ಗಿಡವನ ಬೇರು ಸಮೇತ, ಕಾಯಿ ಇದ್ದ ಹಾಗೇನೆ ಎಲೆ ಮತ್ತೆ ಬೇರು ಸಮೇತ ಕಿತ್ತು ತಂದು ಚೆನ್ನಾಗಿ ಕುಟ್ಟೋದು. ಕುಟ್ಟಿ ಒಂದು ಅರ್ಧ ಲೀಟರ್ ಬಿಸಿ ನೀರಿಗೆ ಹಾಕಿ ಕುದಿಸೋದು. ಚೆನ್ನಾಗಿ ಕುದಿಸಿದ ಮೇಲೆ ಒಂದು ರೀತಿ ಕಷಾಯ ಆಗುತ್ತೆ, ಆ ಕಷಾಯಕ್ಕೆ ಬೇಕಾದ್ರೆ ಬೆಲ್ಲ ಹಾಕಬಹುದು, ಇಲ್ಲಾಂದ್ರೆ ಜೀರಿಗೆ ಅಥವಾ ಕಾಳು ಮೆಣಸಿನ ಪುಡಿ ಹಾಕೊಂಡು ಪ್ರತಿನಿತ್ಯ ಒಂದು ವಾರ ಅಥವಾ ಎರಡು ವಾರ ಈ ಚಿಕಿತ್ಸೆಯನ್ನು ಮಾಡಿಕೊಳ್ಳುವುದರಿಂದ ಎಲ್ಲಾ ವಿಧವಾದಂತಹ ಹೊಟ್ಟೆಯ ಸಮಸ್ಯೆ, ಅಜೀರ್ಣ, ಪಿತ್ತವಿಕಾರ, ಮಲಬದ್ಧತೆ ಮತ್ತೆ ಹೊಟ್ಟೆ ಉಬ್ಬರ ಆಗಿರುತ್ತೆ. ಹೊಟ್ಟೆ ಉಬ್ಬರಾಗಿ ಏನೇ ಮಾಡಿದ್ರು ನಾನು ಎಲ್ಲಾ ಕಡೆ ಚಿಕಿತ್ಸೆ ತೆಗೆದುಕೊಂಡು ಹೋಗಿದ್ದೀನಿ, ಯಾವುದೇ ರೀತಿಯಲ್ಲಿ ಹೊಟ್ಟೆ ಕರಗ್ತಾ ಇಲ್ಲ, ಹೊಟ್ಟೆ ಸಣ್ಣ ಆಗ್ತಾ ಇಲ್ಲ ಅಂತೇಳಿ. ಮತ್ತೆ ಪ್ರೆಗ್ನೆಂಟ್ ಆಗಿರ್ತಾರೆ, ಮಗು ಆದ ನಂತರದಲ್ಲಿ ಹೊಟ್ಟೆ ಈಗ ಕಟ್ಟುವ ಪದ್ಧತಿ ಇಲ್ಲ, ಹಿಂದೆ ಸೊಂಟವನ್ನ ಬಿಗಿಯ ಕಟ್ತಾ ಇದ್ರು, ಈಗೆಲ್ಲ ಸ್ಟ್ರೆಚ್ ಮಾರ್ಕ್ಸ್ ಬರುವಂತದ್ದು, ಹೊಟ್ಟೆ ಗಾತ್ರ ಇರತಕ್ಕಂಥದ್ದು, ಅದನ್ನ ಬೇಗ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಗುರುಜಿ ಮತ್ತೊಂದು ಕರೆ ಇದೆ, ಮಾತಾಡೋಣ. ಹಲೋ, ಹಲೋ, ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಆರತಿ ಎಸ್ ನಾಯ್ಕ್ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಶಿವಮೊಗ್ಗದ. ಸರಿ, ಗುರುಜಿ ಇದಾರೆ, ಮಾತಾಡಿ. ಹೇಳಿ ಮಾ, ಹೇಳಿ ತಮ್ಮ ಸಮಸ್ಯೆ. ಹಲೋ ಗುರುಜಿ, ನಮಸ್ಕಾರ. ನಮಸ್ಕಾರ, ಹೇಳಿ ಮಾ, ತಮ್ಮ ಸಮಸ್ಯೆ. ನನಗೆ ತುಂಬಾ ಕಾಲು ನೋವಿದೆ ಗುರುಜಿ, ಅದಕ್ಕೆ ನಾನು ಏನ್ ಮಾಡ್ಲಿ ಅಂತ ಹೇಳಿ. ಅಂದ್ರೆ ಎರಡು ಕಾಲು ನೋವಿದ್ಯಾ ಅಥವಾ ಮಂಡಿಗಳ ತೊಡೆಗಳ? ಎರಡು ಕಾಲು ನೋವಿದೆ ಮೇಡಮ್. ಎರಡು ಸರ್, ಅಂದ್ರೆ ಪೃಷ್ಠದಿಂದ ಪಾದದವರೆಗೂ ನೋವಿದ್ಯಾ? ಹೌದಮ್ಮ, ಹೌದು. ಸರಿ, ನಿಮಗೆ ಗಿಡಗಳ ಪರಿಚಯ ಈಗಾಗ್ಲೇ ಸಾಕಷ್ಟು ಮಾಡ್ಕೊಂಡಿದೀವಮ್ಮ. ಅಶ್ವಗಂಧದ ಗಿಡ ಮೂಲಿಕೆ, ಮತ್ತೆ ನಾವು ಏನು ಕ್ಷೀರಬಲ ಅಂತ ಒಂದು ತೈಲ ಮಾಡ್ಕೊಳ್ಬಹುದು, ಅದರಲ್ಲಿ ನಿರ್ಗುಂಡಿ ತೈಲ ಅಂತ ಮಾಡ್ಕೊಳ್ಬಹುದು. ಲಕ್ಕಿ ಗಿಡ ಮತ್ತು ಅಶ್ವಗಂಧದ ಗಿಡ ಎರಡನ್ನೂ ತೆಗೆದುಕೊಂಡು ಸಮಭಾಗ ತೆಗೆದುಕೊಳ್ಳಿ. ಎಳ್ಳೆಣ್ಣೆಯಲ್ಲಿ ಅದನ್ನ ಹಾಕೊಂಡು ಸಮಭಾಗ ತೆಗೆದುಕೊಂಡ ಮೇಲೆ ಅರ್ಧ ಕೆಜಿಯಷ್ಟು ಆ ಸೊಪ್ಪು ಕಾಂಡ ಬಂದ ಮೇಲೆ ಅರ್ಧ ಲೀಟರ್ ಎಳ್ಳೆಣ್ಣೆ ಹಾಕಿ ಚೆನ್ನಾಗಿ ಕುದಿಸಿ, ಆ ಕುದಿಸಿ ಎಣ್ಣೆಯ ಪಕ್ವತೆ ಮಾಡಿಕೊಳ್ಳಿ. ಪಕ್ವತೆ ಮಾಡಿಕೊಂಡು ಆ ಎಣ್ಣೆಯನ್ನ ಅಭ್ಯಂಗನ ಮಾಡ್ತಾ ಅಥವಾ ಮಸಾಜ್ ಮಾಡ್ಕೊಳ್ತಾ ಬಂದ್ರೆ ಬೇಗ ಗುಣ ಆಗುತ್ತೆ. ಇಲ್ಲಾಂದ್ರೆ ಇದು ಕಷ್ಟ ನಮಗೆ ಅಂದ್ರೆ, ಪರಂಗಿ ಎಲೆಯನ್ನ ಕೆಂಡದ ಮೇಲೆ ಅಥವಾ ತವದ ಮೇಲೆ ಇಟ್ಟು ಆ ಭಾಗಕ್ಕೆ ಕವಟ ಕೊಡ್ತಾ ಬನ್ನಿ, ಬೇಗ ನೋವುಗಳು ಕಡಿಮೆ ಆಗ್ತದೆ. ಪರಂಗಿ ಎಲೆ ಒಂದರಿಂದನೇ ನೋವು ಕಡಿಮೆ ಆಗ್ತದಮ್ಮ. ಒಳ್ಳೇದಾಗ್ಲಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ವಿರಾಮದ ನಂತರ. ವಿರಾಮದ ನಂತರ ಆಯುರ್ವೇದ ರಹಸ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂತಹ ಗಿಡ ಮರ ಬಳ್ಳಿಗಳಿಂದ ಮನೆಯಲ್ಲಿಯೇ ನಾಟಿ ಮದ್ದನ್ನ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕು ಮತ್ತೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಗುರುಜಿ ಅವರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೊಳ್ಬಹುದು. ಇನ್ನು ಗುರುಜಿ, ಕುಕ್ಕೆ ಬಳ್ಳಿ ಬಗ್ಗೆ ಹೇಳ್ತಾ ಇದ್ರಿ, ಅದರಿಂದ ಔಷಧವನ್ನ ತಯಾರು ಮಾಡೋದು ಹೇಗೆ? ಕುಕ್ಕೆ ಬಳ್ಳಿಯ ಹಣ್ಣು ಮತ್ತೆ ಶಿವಾನಿ ಮರ ಅದರ ಹಣ್ಣು ಫಲಗಳನ್ನು ತಿಂತಾ ಬಂದ್ರೆ ಬಹುತೇಕ ಒಂದು ವಾರ ತಿನ್ನೋದ್ರೊಳಗಡೆಗೆ 2-3 ಇಂಚ್ ಹೊಟ್ಟೆ ಕಡಿಮೆ ಆಗಿರುತ್ತೆ. ಅಂದರೆ ಹೊಟ್ಟೆ ಗಾತ್ರ ದಪ್ಪ ಇದ್ದು ತುಂಬಾ ಆಸಿಡಿಟಿ, ತಡಿಲಿಕ್ಕೆ ಆಗೋದೇ ಇಲ್ಲ, ಹೊಟ್ಟೆ ಉರಿ, ಸಿಟ್ರಿಕ್ ಅಂಶ ಜಾಸ್ತಿ ಇದೆ ಅಂತ. ರಾತ್ರಿ ವೇಳೆ 2 ಲೋಟ ರಾಗಿ ಅಂಬ್ಲಿ. ಕೆಲವರಿಗೆ ರಾಗಿ ಅಂಬ್ಲಿ ಏನಾಗ್ತದೆ ಅಂದ್ರೆ ಉದ್ವೇಗ ಆಗ್ತದೆ ಅಂತವರು ಪಪ್ಪಾಯ ಅಂದ್ರೆ ಪರಂಗಿ ಹಣ್ಣನ್ನ ತಿಂದು ಸ್ವಲ್ಪ ಮಜ್ಜಿಗೆ ಕುಡಿಬಹುದು. ರಾತ್ರಿ ವೇಳೆ ನಿಷಿದ್ಧ ಮಜ್ಜಿಗೆ, ತುಂಬಾ ಹೊಟ್ಟೆ ಗಾತ್ರ ಇದ್ದಾಗ. ಬೆಳಗಿನ ಜಾವ ಅದು ವಿರೇಚನವಾಗಿ ಕೆಲಸ ಮಾಡುತ್ತೆ. ಶಿವಾನಿ ಮರದ ಫಲಗಳು ಮತ್ತೆ ಕುಕ್ಕೆ ಬಳ್ಳಿಯ ಫಲ ಎರಡನ್ನ ಜೊತೆ ಮಿಶ್ರಣ ಮಾಡಿ, ಅದು ಫಲಗಳ ಹಣ್ಣುಗಳು ಸಿಗೋದಕ್ಕೆ ನಮಗೆ ಕಷ್ಟ ಅನ್ಸುತ್ತೆ ಅಂದ್ರೆ ಇವುಗಳನ್ನೆರಡನ್ನು ತಂದು ಚೂರ್ಣ ಮಾಡಿ ಇಟ್ಕೋಬಹುದು. ಅದು ಅಳಲೆಕಾಯಿ, ತಾರೆಕಾಯಿ, ಬೆಟ್ಟದ ನೆಲ್ಲಿಕಾಯಿ ಮೂರರ ಸಾಮ್ಯತೆ ಬೆರೆಸ್ಕೊಂಡು ಜೊತೆನಲ್ಲಿ ತೆಗೆದುಕೊಳ್ತಾ ಬಂದ್ರೆ ಮೃದುವಾಗಿ ವಿರೇಚನ ಆಗುತ್ತೆ, ಅಂದ್ರೆ ಮಲ ವಿಸರ್ಜನೆ ಸುಲಭವಾಗಿ ಹೋಗುತ್ತೆ. ಇದರ ಜೊತೆಗೆ ಏನಾಗ್ತದೆ ಅಂದ್ರೆ ಮಲಕೋಶದಲ್ಲಿ ಸಂಪೂರ್ಣವಾಗಿ ಯಾವುದೇ ಅಡೆತಡೆ ಇಲ್ಲದೆ ಹೋಗುವುದರಿಂದ ಮೂಲವ್ಯಾಧಿ ಬರುವುದೇ ಇಲ್ಲ. ಮೂಲವ್ಯಾಧಿ ಇರತಕ್ಕಂಥದ್ದು ರಕ್ತಸ್ರಾವ ಆಗ್ತಾ ಇದೆ ಅಂತವರಿಗೆ ಬೇಗ ಸುಲಭವಾಗಿ ಅದು ರಕ್ತ ಬರ್ತಾ ಇದೆ,
ಎರಡು ದಿವಸದಲ್ಲಿ ರಕ್ತ ಬ್ಲೀಡಿಂಗ್ ನಿಂತೋಗ್ತದೆ, ಮೂಲ ವ್ಯಾಧಿ ಇದು. ಗುರುಜಿ ಒಂದು ಕರೆ ಇದೆ, ಮಾತಾಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ಕಾರ, ನಿಮ್ ಹೆಸರು? ನನ್ನ ಹೆಸರು ಸಂಜೆ ಅಂತ ಮೇಡಮ್, ಚಂದ್ರಪೇಟೆ ಅಂತ. ಹೌದಾ, ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿಮ್ಮ. ಸರ್, ನನಗೊಂದು ಕಾಲಲ್ಲಿ ಸೋರಿಯಸ್ ಇದೆ, ತುಂಬಾ ನವೆ ಆಗುತ್ತೆ, ಅದಕ್ಕೆ ಏನ್ ಮಾಡ್ಬೇಕಿತ್ತು? ತುಂಬಾ ಸುಲಭವಾದದ್ದು ಔಷಧ ಮಾಡೋದನ್ನೇ ಹೇಳ್ತಿದ್ವಿ ಅಮ್ಮ ಆಯುರ್ವೇದ ರಹಸ್ಯದಲ್ಲಿ. ಔಷಧನ ಸೋರಿಯಸಸ್ ಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತಾನೆ ಹೇಳಿದ್ವಿ. ನಿಮ್ಮ ಚಾಮರಾಜಪೇಟೆ, ಹನುಮಂತ್ ನಗರ, ಶ್ರೀನಗರ ಮತ್ತೆ ಈ ಭಾಗದಲ್ಲಿ ಸುಮಾರು ಜನಕ್ಕೆ, ಸಾವಿರಾರು ಜನಕ್ಕೆ ಔಷಧಿ ತೆಗೆದುಕೊಂಡಿದ್ದಾರೆ, ಇದನ್ನ ಗುಣ ಆಗಿದೆ. ಇಲ್ಲೇ ನಿಮ್ಮ ಚಾಮರಾಜಪೇಟೆಯ ಒಂದ್ ಸ್ವಲ್ಪ ಅಕ್ಕಪಕ್ಕದಲ್ಲಿ ಆ ಪಾರ್ಕ್ ಹತ್ರನೇ ಸಿಗುವಂತದ್ದು ಗಿಡ, ಸಹದೇವಿ ಗಿಡ ಅಂತ. ಈ ಸಹದೇವಿ ಗಿಡವನ್ನ ಒಂದನ್ನ ತೆಗೆದುಕೊಂಡು ಬೇರೆ ಸಮೇತ ಕಿತ್ತು ತಂದು ಅದ್ರ ಜೊತೆಗೆ ಬೇಕು ಅಂದ್ರೆ ನಾವು ಒಮ್ಮಗಳಿನ ಗಿಡ ಹಾಕೋಬಹುದು. ಬೇಗ ಕ್ಯೂರ್ ಆಗ್ತಕ್ಕಂಥದ್ದು ಆ ತುರಿಕೆಯಲ್ಲಿ ಮತ್ತೆ ಭೀಮನಕಡ್ಡಿ ಕಳೆದ ಸಂಚಿಕೆಯಲ್ಲಿ ತೋರಿಸಿದ್ವಿ. ಇದರ ಮೂರನ್ನ ಸಮೂಲಗಳ ಕಿತ್ಕೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೋಬಹುದು. ಇಲ್ಲಾಂದ್ರೆ ಆ ರಸವನ್ನ ಏನಾದ್ರೂ ಹಚ್ಚತಾ ಬಂದ್ರೆ ಪ್ರತಿನಿತ್ಯ ಫ್ರೆಶ್ ಆಗಿ ಮಾಡಿಕೊಂಡು ಆ ರಸವನ್ನ ಹಚ್ಚಿ 2-3 hours ಬಿಟ್ಟು ಅದನ್ನ ತೊಳೆಯೋದ್ರಿಂದ ತುರಿಕೆ, ನವೆ, ಸೋರಿಯಾಸಿಸ್ ಅಂತ ಸಮಸ್ಯೆ ದೂರ ಆಗ್ತದೆ. ಮತ್ತೆ ಇದನ್ನ ಹೊಟ್ಟೆಗೂ ತೆಗೆದುಕೊಳ್ಬಹುದು. ಹೊಟ್ಟೆಗೆ ತೆಗೆದುಕೊಳ್ಳೋದ್ರಿಂದ ಏನಾಗ್ತದೆ, ರಕ್ತ ಶುದ್ಧಿ ಆಗ್ತದೆ, ಬೇಗ ಅದು ಹತೋಟಿಗೆ ಬರುತ್ತೆ. ಒಂದು ವಿಷಯ ತಿಳ್ಕೊಳ್ಳಿ, ಇದನ್ನ ಮಾಂಸಾಹಾರಗಳನ್ನ ತ್ಯಜಿಸಬೇಕಾಗ್ತದೆ ಚರ್ಮ ರೋಗ ಇರತಕ್ಕಂಥವ್ರು. ಮತ್ತೆ ಕೆಲವು ತಂಪು ಪಾನೀಯಗಳನ್ನ ತೆಗೆದುಕೊಳ್ಬಾರದು, ಎಚ್ಚರ ವಹಿಸಿ ಆ ಗಿಡವನ್ನ, ಸಹದೇವಿ ಗಿಡವನ್ನ ಬಳಸ್ಕೊಳ್ಳಿ. ಬಹಳಷ್ಟು ಬೇಗ ಆ ತುರಿಕೆ ನವೆ ಕಡಿಮೆ ಆಗಿ ಸೂರ್ಯಾಸಸ್ ಹತೋಟಿಗೆ ಬರುತ್ತಮ್ಮ. ಈಗಾಗಲೇ ಲಕ್ಷಾಂತರ ಜನ ಅದನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ, ತಮ್ಗೆ ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಇನ್ನು ಗುರುಜಿ, ಈ ಕುಕ್ಕೆ ಬಳ್ಳಿಯಿಂದ ಔಷಧಿಯನ್ನ ತಯಾರು ಮಾಡ್ಕೊಳ್ಬೇಕಾದ್ರೆ ಬೇರೆ ಯಾವ ಗಿಡಗಳಾಗಿರ್ಬೋದು ಅಥವಾ ಹಣ್ಣುಗಳನ್ನ ಯಾವ್ದನ್ನ ಮಿಕ್ಸ್ ಮಾಡ್ಕೊಂಡು ತಗೊಂಬೋದು? ಒಂದು ಈಗಾಗಲೇ ಶಿವಾನಿ ಗಿಡದ ಮರದ ಹೇಳದೆ, ಶಿವಾನಿ ಮರದ ಫಲ ಮತ್ತೆ ಅರಳಿಯ ಫಲ, ಅರಳಿಯ ಹಣ್ಣುಗಳು, ಹಾಲದ ಹಣ್ಣು, ಈ ಹಣ್ಣುಗಳನ್ನೇ ಉಪಯೋಗಿಸ್ತಾ ಬೇಲದ ಬೀಜಗಳಿದೆಯಲ್ಲ, ಬೇಲದ ಹಣ್ಣು, ಆ ಓಳನ್ನ ಮಾಡ್ಕೊಳ್ಳೋದು ಬೇಲದನ್ನ. ಇದ್ರದೊಳಗಡೆ ಇಟ್ಟು ಬೆಲ್ಲವನ್ನ ಹಾಕಿ 10 ನಿಮಿಷ ಅಥವಾ 15 ನಿಮಿಷ ಬಿಡಬೇಕು ಅದನ್ನ, ಈ ಫಲಗಳನ್ನ ಹಾಕ್ಬಿಟ್ಟು ಬಿಟ್ಟು ತಿನ್ನುವುದರಿಂದ ಸರ್ವ ವ್ಯಾಧಿಯೂ ನಿವಾರಣೆ ಆಗ್ತದೆ. ಅದರಲ್ಲೂ ಕೂಡ ಈ ಪದೇ ಪದೇ ಮೂತ್ರ ವಿಸರ್ಜನೆ ಆಗುವಂತದ್ದು ಅಥವಾ ಮೂತ್ರ ಬಂದಾಗೋಗಿರುತ್ತೆ, ಏನೇ ಮಾಡಿದ್ರು ಮೂತ್ರ ಬರ್ತಾ ಇಲ್ಲ, ಕ್ಯಾಥೆಟ್ ರಬ್ಬರ್ ಹಾಕಿ ತೆಗೆಸ, ಅದು ವಯಸ್ಸಾದ್ಮೇಲೆ ಇದು ಕಾಡಿಸುತ್ತೆ. ಎಂತವರಿಗೆ ಇದು ಸಮಸ್ಯೆ ಜಾಸ್ತಿ ಆಗುತ್ತೆ ಅಂದ್ರೆ, ಯಾರು ಅತಿ ಹೆಚ್ಚು ವಯಸ್ಸಿನಲ್ಲಿ ಯೌವನವತಿಯರಾಗಿದ್ದು ಅದ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಳ್ಳುವಂತ ಅಭ್ಯಾಸ ಇರುತ್ತಲ್ಲ, ಇವ್ರಿಗೆಲ್ಲ ಮೂತ್ರದ ಸಮಸ್ಯೆ ಬಹುತೇಕ ಸೆಕ್ಸುವಲ್ ಸಮಸ್ಯೆ ಬರುತ್ತೆ ಅಂತ ಸಾಕಷ್ಟು ಸಂಚಿಕೆಯಲ್ಲಿ ಹೇಳಿದೀನಿ. ಇದನ್ನ ಸಂಪೂರ್ಣವಾಗಿ ವಾಸಿ ಮಾಡ್ಕೊಳ್ಬೇಕು ಅಂದಾಗ ಈ ಒಂದು ಕುಕ್ಕೆ ಬಳ್ಳಿಯ ಬೇಲದ ಹಣ್ಣಿನ ಜೊತೆನಲ್ಲಿ ಹಾಕಿ, ಹಾಲದ ಹಣ್ಣು, ಅರಳಿ ಹಣ್ಣನ್ನು ಜೊತೆನಲ್ಲಿ ಹಾಕಿ ಇದನ್ನ ರಾತ್ರಿ ವೇಳೆ ತಿನ್ನುವುದರಿಂದ ಸಂಪೂರ್ಣವಾಗಿ ಮೂತ್ರ ಕಟ್ಟುವುದಾಗ್ಲಿ, ಮೂತ್ರ ತಡೆ ಆಗ್ಲಿ, ಮತ್ತೆ ಮೂತ್ರಕೋಶದ ಎಲ್ಲಾ ಸಮಸ್ಯೆ ದೂರ ಆಗ್ತದೆ. ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಇದನ್ನ ಮಾಡ್ಕೊಳ್ತಾ ಬರ್ಬೋದು. ಇನ್ನು ಸಮೂಲಗಳನ್ನ ಕಿತ್ಕೊಂಡು ನಾವು ಉಪ್ಪಿ ಮುಳ್ಳು ಅಥವಾ ಕುಪ್ಪಿ ಗಿಡ, ಕುಪ್ಪಿ ಗಿಡದ ಜೊತೆನಲ್ಲಿ ಆ ರಸವನ್ನ ತೆಗೆದುಕೊಂಡು ಆ ರಸವನ್ನ ಸೇವಿಸುವುದರಿಂದ 2-3 times ವಮನವಾಗ್ತದೆ. ಇದು ವಮನ ಆದ ಕೂಡಲೇ ಎಷ್ಟೋ ವರ್ಷಗಳಿಂದ ಎದೆಯಲ್ಲಿ ಕಫ ಕಟ್ಕೊಂಡಿರುತ್ತೆ, ಎದೆ ಭಾರ, ಪಿತ್ತ ವಿಕಾರ, ಜೀರ್ಣ ಸರಿಯಾಗಿ ಆಗುವುದಿಲ್ಲ, ವಾಮಿಟ್ ಆದ್ಮೇಲೆ ಮಜ್ಜಿಗೆ ಅನ್ನವನ್ನ ಒಂದು ವಾರ ಪ್ರತಿನಿತ್ಯ 2 times ತೆಗೆದುಕೊಳ್ಳೋದ್ರಿಂದನೆ ವಮನ ಆಗ್ತದೆ. ಇನ್ನು ಬೇದಿ ಆಗ್ಬೇಕು, ವಮನ ಬೇಡ, ನನ್ನ ಕೈಲಿ ವಾಮಿಟ್ ಮಾಡ್ಕೊಳ್ಳೋಕೆ ತಡ್ಕೊಳಕ್ ಆಗಲ್ಲ ಅಂದಾಗ ರಾತ್ರಿ ವೇಳೆ ಇದನ್ನ ತೆಗೆದುಕೊಂಡು ರಸವನ್ನ ಬೆಳಗಿನ ಜಾವ ಅರಳೆಣ್ಣೆ ಕುಡಿದು ಬಿಸಿನೀರು ಕುಡಿಯೋದ್ರಿಂದ ಮಧ್ಯಾಹ್ನದಷ್ಟರಲ್ಲಿ ಬೇದಿ ಫ್ರೀಯಾಗಿ ಮೃದುವಾಗಿ ಹೊರಟೋಗುತ್ತೆ, ಹೊಟ್ಟೆಲೆ ಸಂಪೂರ್ಣ ಕ್ಲೀನ್ ಆಗುತ್ತೆ. ಆ ನಂತರದಲ್ಲಿ ಆಹಾರದ ಮೂಲಕವೇ ಆರೋಗ್ಯವನ್ನ ಸುಧಾರಿಸ್ಕೋಬಹುದು, ಬೇರೆ ಯಾವ ಮೆಡಿಸಿನ್ಸ್ ಅಗತ್ಯತೆ ಇರುವುದಿಲ್ಲ. ಯಾರಿಗಂದ್ರೆ ಹೊಟ್ಟೆಯಲ್ಲಿ ಅಧಿಕವಾದಂತ ಕಲ್ಮಶ, ರಕ್ತ ಶುದ್ಧಿ ಇಲ್ಲ, ಮತ್ತೆ ರಕ್ತ ಕೆಟ್ಟಿದೆ, ಒಳಗಡೆ ಅಲ್ಸರ್ ಉಣ್ಣಾಗೋಗಿದೆ, ಸಿಟ್ರಿಕ್ ಆಮ್ಲ ವಿಪರೀತವಾಗಿದೆ, ಗ್ಯಾಸ್ಟ್ರಿಕ್ ಇಂದ ಬಳಲ್ತಕ್ಕಂಥವ್ರಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇನ್ನು ಗುರುಜಿ, ಈ ಕುಕ್ಕೆ ಬಳೆಯಿಂದ ಬೇರೆ ಏನೆಲ್ಲ ಉಪಯೋಗಗಳಾಗತ್ತೆ? ಇದು ಹೇಳ್ತಾ ಹೋದ್ರೆ ಬಹಳಷ್ಟಿದೆ, ಒಂದಲ್ಲ ಎರಡಲ್ಲ. ಬಹುತೇಕ ಜನರಿಗೆ ತಲೆ ಸುತ್ತುವಿಕೆಯನ್ನ ದೂರ ಮಾಡ್ತಕ್ಕಂಥದ್ದು, ಮೆಂಟಲಿ ಒಂದು ರೀತಿ ಏನ್ ಮರವು ವಿಪರೀತ, ಏನೋ ಒಂದು ಗಾಬರಿ, ಏನೋ ಒಂದು ಆತಂಕ, ಒಂದು ವಸ್ತು ಇಟ್ಟಿರ್ತಾರೆ ಅದರ ಮೇಲೆ ಲಿಗೆ ಇರುವುದಿಲ್ಲ, ಮತ್ತೆ ರಾತ್ರಿ ಎಲ್ಲ ಕನಸುಗಳು, ವಿಪರೀತ ಕನಸು, ಹಾಗಾಗಿ ನಿದ್ರೆ ಬರುವುದಿಲ್ಲ, ನಿದ್ರಾಹೀನತೆ ಇರುತ್ತೆ. ರಾತ್ರಿ ವೇಳೆ ಈ ಸೊಪ್ಪನ್ನ ಅರದ್ ಬಿಡೋದು, ಇದ್ರ ಜೊತೆಗೆ ಮೆಹಿಂದಿ ಸೊಪ್ಪನ್ನ ಹರ್ಕೊಳ್ಳೋದು, ಅರದ್ ಬಿಟ್ಟು ಎರಡನ್ನೂ ತಲೆಗೆ ಹಚ್ಚಿ ಹಾಗೆ ಮಲಗುವುದರಿಂದ, ಬೆಳಗ್ಗೆ ಸ್ನಾನ ಮಾಡುವುದರಿಂದ
ಒಂದು 20 ದಿವಸ ಈ ರೀತಿ ಮಾಡೋದ್ರಿಂದ ನೆನಪಿನ ಶಕ್ತಿಯು ವೃದ್ಧಿ ಆಗ್ತದೆ, ಜೊತೆಗೆ ನಿದ್ರಾಹೀನತೆ ಮತ್ತೆ ರಾತ್ರಿ ಎಲ್ಲ ಅಲ್ಲಿ ಕಡಿಯೋದು, ಒಂದು ರೀತಿ ಪೇಚಾಡೋದು, ಬೆಳಗ್ಗೆ ಎಲ್ಲ ನೋಡಿದ್ದನ್ನೆಲ್ಲ ರಾತ್ರಿ ಮಾತಾಡತಕ್ಕಂಥದ್ದು, ಈ ತರ ದೋಷಗಳು ದೂರವಾಗ್ತದೆ. ಎಸ್ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ಕುಕ್ಕೆ ಬಳ್ಳಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಮತ್ತೆ ಎಲ್ಲರೂ ವೀಕ್ಷಕರು ಏನು ಈ ಆಯುರ್ವೇದ ರಹಸ್ಯ ಕಾರ್ಯಕ್ರಮವನ್ನ ನೋಡಿ ಅಪ್ಕೊಂಡು ಒಪ್ಕೊಂಡಿದ್ದೀರಾ, ತಮಗೂ ಕೂಡ ಎಲ್ಲರಿಗೂ ನಮಸ್ಕಾರ ಮತ್ತು ಜೈ ಗುರುದೇ, ಎಲ್ಲರಿಗೂ ಒಳ್ಳೇದಾಗ್ಲಿ. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಕುಕ್ಕೆ ಬಳ್ಳಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯ ಜೊತೆಗೆ ನಿಮ್ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಐಪಿ ನ್ಯೂಸ್, ಇದು ಕರ್ನಾಟಕದ ಶಕ್ತಿ.